ಪಶ್ಚಿಮಘಟ್ಟದ ತಪ್ಪಲಿನ ಮಾಳಾ ಪರಿಸರ ಸಹಿತ ಆಸುಪಾಸಿನಲ್ಲಿ ಮಂಗಳವಾರ ಹಾಗೂ ಬುಧವಾರ ಸುರಿದ ಮಳೆಯಿಂದಾಗಿ ಮುಂಡ್ಲಿ ಜಲಾಶಯದಲ್ಲಿ ನೀರಿನ ಮಟ್ಟ ಸ್ವಲ್ಪ ಏರಿಕೆ ಕಂಡುಬಂದಿದೆ. ನೀರಿನ ಒಳಹರಿವು ತುಸು ಹೆಚ್ಚಿದೆ. ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗದ ಪರಿಣಾಮ ನಿರೀಕ್ಷಿತ ನೀರಿನ ಮಟ್ಟ ಏರಿಕೆಯಾಗದೆ ತಿಳಿ ಬಣ್ಣದಲ್ಲಿ ನೀರು ಹರಿಯುತ್ತಿದೆ. ಸುಮಾರು 2 ತಿಂಗಳಿಂದ ಮುಂಡ್ಲಿಯಲ್ಲಿ ಜಲಾಶಯದಲ್ಲಿ ನೀರಿಲ್ಲದೆ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಇದರ ಪರಿಣಾಮವಾಗಿ ಕಾರ್ಕಳ ಪುರಸಭೆ ವ್ಯಾಪ್ತಿಗೆ ರಾಮಸಮುದ್ರವೇ ಆಶ್ರಯವಾಗಿತ್ತು. 3-4 ದಿನಗಳಿಂದ ಇಲ್ಲಿನ ಪಂಪ್ ಹೌಸ್ನಲ್ಲಿ ದಿನದ 24 ಗಂಟೆಯೂ ನೀರೆತ್ತುವ ಕಾರ್ಯ ನಡೆಯುತ್ತಿದ್ದರೂ ನೀರಿನ ಒಳಹರಿವು ಕಡಿಮೆಯಾಗಿರುವುದರಿಂದ ನೀರು ಸಂಗ್ರಹಗೊಂಡು ರಾಮಸಮುದ್ರದಲ್ಲಿ ಇರುವ ನೀರು ಶುದ್ಧೀಕರಣ ಘಟಕಕ್ಕೆ ಸರಬರಾಜು ಮಾಡಲು ಒಂದಿಷ್ಟು ತ್ರಾಸದಾಯಕವಾಗಿದೆ. ಮುಂದಿನ ವಾರದೊಳಗೆ ಎಲ್ಲ ಸಮಸ್ಯೆಗೆ ಮುಕ್ತಿ ದೊರೆಯಲಿದ್ದು ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ನೀರಿನ ಹಾಹಾಕಾರ ಬ್ರೇಕ್ ಬೀಳಲಿದೆ.